ಶಾಲೆ ಬಂತು ಇನ್ನೊಂದು ಸೂಪರ್ ಐನ್ ಹೋಟೆಲ್ಗೆ ಬಂತು ಒಂದು ಪಟೇಲನ ಮನೆಗೆ ಒಂದು ನಮ್ಮನೆಗೆ ಅಷ್ಟೇ ಬಾ ಬಾ ಹೋಗೋ ಬಾ कप कॉफी तक बाबा श्रद्धा मैडम हत्र आवन इन हे मन को बेजार अद्ने ಅಲ್ಲ ಆ ಬಟ್ಟಿ ಅದು ಬೇಕಿತ್ತ ನಿಮಗೆ ಹಿಚ್ಚುಡ್ಕದ ಬೆಂಕಿ ಹಾಕಿದಿತ್ತ ಕರ್ಮ ಆಯ್ತು ಮರಯ್ಯ ತಪ್ಪಾಯ್ತು ಹೇಳ ಈ ಸಂಪಿಗೆ ಅಲ್ಲಿ ಸೂಪರ್ ಸ್ಟಾರ್ ಯಾರು ನಾನೇ ತಾನೆ ಎಂತ ಸೂಪರ್ ಸ್ಟಾರ ಅಲ್ದ ಇದಕ್ಕೆ ಏನ ಕಮ್ಮಿ ಇಲ್ಲ ಇರಲ ಬತ್ತು ಕಾಲ ಬತ್ತು ತೋರಿಸ್ತೆ ನಾನೇ ಈ ಸಂಪಿಗೆ ಅಲ್ಲಿ ಸೂಪರ್ ಸ್ಟಾರ್ ಕಾಂಬ ಕಾಂಬ ನಾನು ಕಾಂತೆ ಈಗ ನಾನು ಹಳ್ಳಿಲಿ ಇಷ್ಟೆಲ್ಲಾ ಇರೋ ಪೇಪರ್ನ ಹೆಂಗಾದರೂ ಮಾಡಿ ಮಾಯ ಮಾಡಬೇಕಲ್ಲಪ್ಪ ಅದು ಜನ ಓದೋದ್ರ ಒಳಗೆ ಸಾಧ್ಯನಾ ನನ್ನ ಕೈಲಿ ನನ್ನ ಮುಖ ನೋಡಿರೋ ಎಲ್ಲರಿಗೂ ನನ್ನ ಹಣೆ ಬರ ಏನು ಅಂತ ಗೊತ್ತಾಗೋಗುತ್ತೆ ಅಲ್ಲಿಗೆ ಎಲ್ಲ ನಾಶ ಛೇ ಏನು ಮಾಡ್ಲಿ ಈಗ ಮೊದಲು ಶಂಕರನ ಪೇಪರ್ ಓದಿದ್ರೆ ಸಾಕಿತ್ತು ಅವರೆಲ್ಲ ಓದ್ರು ಪೇಪರ್ ತಗೊಂಡ डेट आफ टेस्ट इपत् हद्द नानू
ಏ ಭುವನ್, ಏನಾಯ್ತು? ಏನ್ ಬೇಕಾಗಿತ್ತು? ಏನಿಲ್ಲ, ನೀರ್ ಸ್ಟಂಪ್ ತಗೊಂಡು ಹೋಗಕ್ ಬಂದೆ ಅಷ್ಟೇ. ಅದೇನ್ ಬೇಕಾದೊಂದು ಬೇಗ ತಗೊಂಡು ಬಿಸಿಲು ಇರೋದ್ ಮುಂಚೆ ಕೆಲಸ ಮುಗಿಸ್ರಿ ಮರೆ. ಹೊರಟಿದ್ದಾನೆ. ಹ್ಮ್, ಹೊರಡು. ಶಂಕರನ ಪೇಪರ್ ಓದಿದ್ರೆ ಸಾಕಪ್ಪ, ಬೇರೇನು ಬೇಡ. ಏನ್ ಮಾಡ್ಲಿ, ಈ ರಮೇಶ್ ನನ್ನ ಕಣ್ ತಪ್ಪಿಸಿ ನಾನು ಎಲ್ಲಿಗೂ ಹೋಗಕ್ ಸಾಧ್ಯನೇ ಇಲ್ಲ. ಹೇಗಾದ್ರೂ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗದಿದ್ರೆ ನಾನು ಸಿಕ್ಕಾಕೊಂಡೇ ಸಿಕ್ಕಾಕೋತೀನಿ. ಛೇ, ಟೈಮ್ ಮೀರ್ತಾ ಇದೆ. ದೇವ್ರೇ, ಏನಾದರೂ ಒಂದು ಐಡಿಯಾ ಕೊಡಪ್ಪ, ನೀನು ನನ್ನ ಕಾಪಾಡಬೇಕು. ಬೋನ ಎಲ್ಲಿ ಕಾಣ? ಇಲ್ಲೇ ತೆಂಗಿನಕಾಯಿ ಬಿದ್ದಿದ್ದಿಲ್ಲ, ಅದೆಲ್ಲ ಹೆಕ್ಕ. ಮತ್ತೆ ಸಮಾ ನೀರ್ ಹಾಕ, ಯಾವ ಬರಿ ನೀರು ಹೋಗಲ್ಲ ನೋಡಕ್ ಆಯ್ತಾ? ಸರಿ ರಮೇಶ್. ಹೇಗಾದ್ರೂ ಮಾಡಿ ರಮೇಶಣ್ಣನ ಇಲ್ಲಿಂದ ಕಳಿಸಿದ್ರೆ ನಾನು ಎಸ್ಕೇಪ್ ಆಗ್ಬೋದು. ಹೇಗ್ ಮಾರಣ? ಸರಿ ಸರಿ ಅನ್ನಲ್ಲ ಮಾರ, ಸಮ ಕೆಲಸ ಮಾಡಕ್. ನೀನ್ ನೋಡಿದ್ರೆ ರಣ ಸೋಂಬೇರಿ. ಹಾಗ್ಯಾಕಂದ್ರೆ ರಮೇಶಣ್ಣ, ಬೇಕಿದ್ರೆ ನನ್ನ ಮೇಲೆ ಬಿಟ್ಟು ಹೋಗಿ ಯಾಕೆ ಕೆಲಸ ಮಾಡ್ತೀನಿ ನೋಡ್ತೀನಿ ನಾನು. ಅಲ್ದ ಮಾರ, ನಿನ್ನ ಬಾಯ ಹೆಂಗೆ ಎಂತ ಚಂದ ಕತೆ ಬೇಕಾದ್ರೆ ಹೇಳ್ತೀಯ ಅಲ್ದ? ಬಡ ಇಲ್ಲ ರಮೇಶಣ್ಣ, ಅದು ಕೊಡಿ ಇಲ್ಲಿ, ನೀವೇನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಹೇಳ್ತಿರೋದು ಸತ್ಯನೇ. ಬೇಕಾದ್ರೆ ನೀವು ಆರಾಮಾಗಿ ಮನೆಗೆ ಹೋಗಿ. ಎಂತ ಎಂತ ಅಂದ ಮನೆಗೆ ಹೋಯ್ಕ? ಹೌದು ರಮೇಶಣ್ಣ, ಇವೆಲ್ಲ ನಾನು ಆರಾಮಾಗಿ ಮುಗಿಸ್ಬಿಟ್ಟು ಬರ್ತೀನಿ. ಇದೆಲ್ಲ ಒಂದು ಕೆಲಸನ ನನಗೆ. ನೀನು ಒಬ್ಬನೇ ಕೆಲಸ ಮಾಡ್ದೆ ಮಾರ, ನಂಬ ಮಾತಾ? ನಾನು ಬಂದು ಇಷ್ಟು ದಿನ ಆಯಿತು, ಇನ್ನೂ ನನ್ನ ಮೇಲೆ ನಂಬಿಕೆನೇ ಇಲ್ಲಲ್ವಾ ನಿಮಗೆ? ಹಾಗೆಲ್ಲ ನಂಬೋದಿಲ್ಲ ಅಂತ ಅಲ್ಲ ಮಾರಾಯ. ಹಾಗಿದ್ರೆ ಮನೆಗೆ ಹೋಗಿ, ಇವೆಲ್ಲ ಕೆಲಸ ಮುಗಿಸ್ಬಿಟ್ಟು ನಾನು ಆಮೇಲೆ ಬರ್ತೀನಿ. ಇದೆಲ್ಲ ಏನು ಕಷ್ಟದ ವಿಷಯನ ನನಗೆ? ನೀವು ಯಾಕೆ ಸುಮ್ಮನೆ ಮೈಕೈ ನೋವು ಮಾಡ್ಕೋತೀರಾ? ಹಾಂ, ಹಂಗಂತೀಯ ಮಾರ? ಹಾಂ ನೋಡಿ, ನೀವು ದೊಡ್ಡವರು, ನಾನು ಚಿಕ್ಕವನು, ಬಿಸಿ ರಕ್ತದವನು, ಇವೆಲ್ಲ ಕೆಲಸನ ಪಟ ಪಟ ಅಂತ ಮುಗಿಸ್ಬಿಟ್ಟು ಬರ್ತೀನಿ. ನೀವು ಹೋಗಿ ಆರಾಮ ಮನೆಗೆ ಹೋಗಿ, ರೆಸ್ಟ್ ಮಾಡಿ ಹೋಗಿ. ಹೋಗಯ್ಯ ಇಲ್ಲಿಂದ, ಕೂತ್ಬಿಟ್ಟು ಆರಾಮಾಗಿ, ನನ್ನ ಟೆನ್ಷನ್ ನನಗೆ. ಅದು ಸರಿಯ ಮಾರ್ಯ, ಇನ್ ನಾನು ಸ್ವಲ್ಪ ಕೆಲಸ ಕಡಿಮೆ ಮಾಡಕ್, ನನಗೂ ವಯಸ್ಸಾಯ್ತು ಅಲ್ದ? ಹಾ ಹೌದು ಹೌದು. ಕಾಣ, ನೀ ಕೆಲಸ ಶುರು ಮಾಡು, ನೀನ್ ಬಿಟ್ಟು ಹೋಗ್ ನಂಗೆ ಧೈರ್ಯ ಬಂದ್ರೆ ನಾ ಹೋಗ್ತೆ. ಬೇಡ ಬಿಡಿ, ನಿಮ್ಗೆ ಅಷ್ಟು ಧೈರ್ಯ ಇಲ್ಲ ಅಂದ್ರೆ ನೀವು ಬನ್ನಿ, ಒಟ್ಟಿಗೆ ಸೇರ್ಕೊಂಡು ಕೆಲಸ ಮಾಡೋಣ. ಏನೋ ನಿಮಗೆ ಸಹಾಯ ಆಗಲಿ ಅಂತ ನಾ ಹೇಳಿದ್ರೆ ಹೀಗೆ ಮಾಡ್ತೀರ ನೀವು? ಹಂಗಲ್ಲ ಮಾರ್ಯ, ನಿನಗೆಂತ ಕೆಲಸ ಮಾಡೋಕೆ ಇವತ್ತು ಉಮೇದ ಜಾಸ್ತಿ ಇತ್ತ? ಸರಿ ಸರಿ, ನಾ ಮನೆ ಬದಿಗೆ ಹೋಗ್ತೆ. ಸರಿ ರಮೇಶಣ್ಣ, ಬೇಗ ಹೋಗಿ. ಕಾಣ ಬೋನ, ಸಮ ಕೆಲಸ ಮಾಡ್ಕ, ಇಲ್ಲಾಂದ್ರೆ ದಂಡಿಗೆ ಕೇಳ್ತಿ. ಬನ್ನಿ, ನೀವು ಬನ್ನಿ ಜೊತೆಗೆ. ಅಲ್ದ ನೀನೇ ಮಾಡ ಮಾರ, ನಾ ಬತ್ತೆ ಆಯ್ತಾ? ಹೋಗಿ ಹೋಗಿ ಹೋಗಿ.
ಶ್ರದ್ಧಾ ಮನೆ ಮನೆಯಲ್ಲಿ ಕೂತ್ಕಣಿ. ಹೇಳಿ ಸರ್. ಹೆಂಗ್ ನಡೀತು ಕೆಲಸ ಎಲ್ಲ? ಚೆನ್ನಾಗಿ ಆಗ್ತಿದೆ ಸರ್. ಎಲ್ಲ ನಿಮ್ಗೆ ಗೊತ್ತಲ್ಲ. ನಾನೀಗ ನಿಮ್ಮನ್ನ ಕರೆದ್ ಬಯೋಕಲ್ಲ, ನಿಮ್ದೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕಿದ್ದೀವಿ ಇಲ್ಲೇ ಪೇಟೆಗೆ ಹೋಗಿ. ಅಕೌಂಟಾ? ಯಾಕೆ ಸರ್? ನಿಂಗೆ ಸಂಬಳ ಬಬ್ಬದ್ ಬೇಡ, ಅದಕ್ಕೆ ಹೇಳದ್. ಸರಿ ಸರ್, ಮಾಡ್ತೀನಿ. ಸಂಬಳ ಎಲ್ಲ ಬ್ಯಾಂಕಿಗೆ ಬರುತ್ತೆ. ಈಗ ಅದೆಂತ ಕಂಪ್ಯೂಟರ್ ಕಂಪ್ಯೂಟರ್ ಎಲ್ಲ ಕೆಲಸ ಬಹಳ ಸುಲಭದಂಗೆ ಆಗ್ತಾ ಇದೆ. ಹಂಗಾಯಿ ನೀ ಬ್ಯಾಟಿಗೆ ಹೋಗಿ ಒಂದು ಅಕೌಂಟ್ ಓಪನ್ ಮಾಡ್ತಾರೆ. ಹಾ ಸರ್, ಹಾ ಸರ್, ಆಯ್ತು. ಅಲ್ಲ, ನೀವು ಈ ಊರಂಗೆ ಇನ್ನು ಎಷ್ಟು ದಿವಸ ಕೆಲಸ ಮಾಡ್ತೀರೋ ಗೊತ್ತಿಲ್ಲ. ಆದ್ರೆ ಅದಕ್ಕೆಲ್ಲ ನಮ್ಮ ಸರ್ಕಾರ ಸಂಬಳ ಕೊಡೋದು ಕೊಡುತ್ತೆ. ಅದಕ್ಕೇನು ತಲೆ ಬಿಸಿ ಬೇಡ. ದೇವ್ರೆ, ಭುವನ್ ಬಗ್ಗೆ ಯಾಕಪ್ಪ ಬರ್ದಿದ್ದಾರೆ ಪೇಪರಲ್ಲಿ? ಏನ್ ಮಾಡುದು ಈಗ? ನಾನು ಹೇಳ್ತಾ ಇದ್ದು ನಿಮ್ಗೆ, ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಅರ್ಥ ಆಯ್ತಾ? ಹಾ ಸರ್, ಹಾ ಅರ್ಥ ಆಯ್ತು. ಸರಿ ಸರಿ, ಮೊಯ್ನಿ ಪಾಠ ಮಾಡಿ. ಏನ್ ಮಾಡ್ಲಿ ನಾನೀಗ? ಅಲ್ಲಿಗೆ ಇಷ್ಟೊತ್ತಿಗೆ ಎಷ್ಟು ಜನ ಬಂದಿರ್ತಾರೋ ಏನೋ, ಮತ್ತೆ ಯಾರಾದರೂ ನನ್ನ ಫೋನ್ ಬಟ್ರೆ, ಎಂತ ಇದು ಇವತ್ತಿನ ಪೇಪರ? ಎಲ್ಲ ಮುದ್ದೆ ಮಾಡಿ ಹಾಕಿರಲ್ಲ ಮರೇ. ಬಂದ್ ಬಂದವರೆಲ್ಲ ಪೇಪರ್ ಹೋತ್ರು, ಹೇಳಿಗೊಂದು ಚಾ ಕುಡಿತಿರಷ್ಟೇ, ವ್ಯಾಪಾರ ಏನಿಲ್ಲ ಮರೆ. ಬೇರೆ ಯಾರು ಬೇಕಾದ್ರೂ ನೋಡಲಿ, ಆದರೆ ಇವನೇನಾದ್ರೂ ನೋಡಿದ್ರೆ ಅಷ್ಟೇ. ಓ, ಎಂತ ಅಂಕಂತಿದ್ದೆ? ಏನಿಲ್ಲ ಪಚಿ, ಆರಾಮ? ಹೇಗಿದೆಯಾ?
ಹಾಕ್ತಾ ಇದ್ದೆ. ಯಾಕೆ ಯಾವಾಗಲೂ ಇರೋಷ್ಟು ಫೋರ್ಸ್ ಇಲ್ವಲ್ಲ ನಿನ್ನಲ್ಲಿ ಇವತ್ತು? ಅಯ್ಯೋ ಸುಮ್ಮನೆ ಬಿಡು ಮಾರೆ, ನನ್ನ ಟೆನ್ಷನ್ ನನಗೆ. ಬಟ್ರೆ ಏನ್ ಬೋನ ಬೆಳಿಗ್ಗೆ ಬೆಳಿಗ್ಗೆ ಬಂದಿದ್ಯಲ್ಲ, ಏನ್ ವಿಷಯ? ಏನಿಲ್ಲ, ನಿಮ್ಗೇನಾದ್ರೂ ಬಾಳಗೊನೆ ಬೇಕೇನೋ ನೋಡ್ಕೊಂಬ ಅಂತ ದಣಿಗಳು ಹೇಳಿ ಕಳ್ಸಿದ್ರು, ಅದಕ್ಕೆ ಬಂದೆ. ಆಗ್ಲೇ ರಮೇಶ್ ಬಂದಿದ್ನಲ್ಲ, ಏನಾದ್ರೂ ಬೇಕಿದ್ರೆ ಅವನ ಹತ್ರ ಹೇಳ್ತೇನೆ. ಹೌದಲ್ಲ, ದಣಿಗಳು ಮರೆತರು ಅಂತ ಕಾಣಿಸುತ್ತೆ, ಅದಕ್ಕೆ ಕಳಿಸ್ಬಿಡಿದಾರೆ. ಒಳ್ಳೆ ಕತೆ ಆಯ್ತಲ್ಲ ಮರ, ಒಳಗೆ ದೋಸೆ ಕಾಣ್ತಾ ಅಂತ. ಆ ಪಚ್ಚಿ ಒಂದು ನಿಮಿಷ ಪೇಪರ್ ಕೊಡು ಪಚ್ಚಿ. ನಾ ಓದ್ತಾ ಇರೋದು ಕಾಣ್ತಲ್ಯ? ಕಾಣ್ತಿದೆ, ನನಗೆ ಲಾಸ್ಟ್ ಪೇಜ್ ಕೊಟ್ರೆ ಸಾಕು. ಎಂತ ಎಂತ ಅರ್ಜೆಂಟ್ ಮಾರೆ ನಿಂದು? ಹಾಂ, ಅಂತ ಸ್ಪೆಷಲ್ ಎಂತ ಆಯ್ತಾ ಲಾಸ್ಟ್ ಪೇಜಲ್ಲಿ? ಎಂತ ಅರ್ಜೆಂಟ? ಎಂತ ನಿಮ್ ಫೋಟೋ ಬಂದಿತ್ತಾ? ಎಂತ ದೊಡ್ಡ ಸೂಪರ್ ಸ್ಟಾರ್ ನೀವ? ಎಂತ ಇಲ್ಲ, ಬರೀ ಅಡ್ವರ್ಟೈಸ್ಮೆಂಟ್. ಏನಿಲ್ಲ ಪಚ್ಚಿ, ಸುಮ್ಮನೆ ಕೇಳಿದೆ ಅಷ್ಟೇ. ನಿನ್ ಓದ್ಕೊಡು ಪರವಾಗಿಲ್ಲ, ನಂಗೆ ಅರ್ಜೆಂಟ್ ಏನಿಲ್ಲ. ಎಂತ ಚೊರೆ ಮರೆಯ, ನೆಮ್ಮದಿಯಾಗಿ ಒಂದು ಪೇಪರ್ ಓದಕ್ ಬಿಡೋದಿಲ್ಲಲ್ಲ. ಇಡೀ ಪೇಪರ್ ಇಡೀ ಪೇಪರ್ ನೀನೇ ಓದು ಬಟ್ರೆ ಯಾವ್ದು ಬರ್ಕಡೆ. ಒಂದು ನಿಮಿಷ ಪೇಪರ್ ಓದೋದಕ್ಕೆ ಎಷ್ಟು ಸೊಕ್ಕಲ್ಲ ನಿನಗೆ? ಎಂತ ಜನ ಮರೆ, ಎಲ್ಲಿಂದ ಬರ್ತಾರೆ ಅರ್ಥ ಮಾಡ್ಕೊಳಕ್ಕೆ. ಬಟ್ರೆ ಮತ್ತೊಂದು ಚಾ ಆಯ್ತಾ? ಇವೆರಡು ಎಲ್ಲಿಗೆ ಹೋದವ ಮಾರ? ಹಿಂಗಾದ್ರೆ ಹಳ್ಳಿ ಉದ್ಧಾರ ಆಗೋದೇ ಕಷ್ಟ. ವಾಪಸ್ ಬರ್ತಾ ಇದ್ದಾನೆ ಅಲ್ಲೇ ಕೆಲಸ ಮಾಡೋದು ಬಿಟ್ಟು. ರಮೇಶ ದಣ್ಗಳೇ, ನೀನು ಯಾಕೆ ವಾಪಸ್ ಬಂದೆ? ಏನಾಯ್ತು? ಅದು ಎಂತ ಇಲ್ಲ, ಆ ಕೊಟ್ಟಿಗೆ ಬರೀ ಕೆಲಸ ಇತ್ತಾ ಮಾಡುವ ಅಂತ ಬಂದೆ. ಮತ್ತೆ ಅಲ್ಲಿ ಅಲ್ಲಿ ಬೋನ್ ಇದ್ದ, ಎಲ್ಲ ಮಾಡ್ತೀನಿ ಅಂತ ಹೇಳ್ದ. ಕಾಂಬುವ ಎಂತ ಮಾಡ್ತಾನೆ ಅಂತ ಬಂದೆ ದಣ್ಗಳೇ. ಸರಿ ಆಯ್ತು ಕಣ. ಅಲ್ಲ ಕಣ, ಇಬ್ರು ಸೇರ್ಕೊಂಡು ಕೆಲಸ ಬೇಗ ಮುಗಿಸೋದು ಬಿಟ್ಟು ಇಲ್ಲಿ ಬಂದಿದೆಯಲ್ಲ ನೀನು, ಒಳ್ಳೆ ಆಸಮಿ ನೀನು. ಹಂಗೆ ಅಂತ ಇಲ್ಲ ದಣಿಗಳೇ, ಅವನಿಗೂ ಸ್ವಲ್ಪ ಜವಾಬ್ದಾರಿ ಬರಲಿ ಅಂತ ಹೇಳಿ ಬಂದೆ ಅಷ್ಟೇ. ಸರಿ 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 ನಡಿ, ಕೊಟ್ಟಿಗೆ ಕೆಲಸ ಏನಾದರೂ ಬೇಗ ಮುಗಿಸು. ಆಯ್ತು ದಣಿಗಳೇ. ನಾನೇ ಒಂದ್ಸಲ ಹೋಗಿ ನೋಡ್ಕೊಂಡು ಬರೋದು ವಾಸಿ ಏನೋ.